ಹಲೋ ಕರ್ನಾಟಕ ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ರಾಜಧಾನಿ ದೆಹಲಿಯಲ್ಲಿದ್ದೀನಿ. ಹೀಗಾಗಿ ಈ ದೆಹಲಿ ಸಿಟಿನ ನೋಡೋದಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ನೀವೇನಾದರೂ ದೆಹಲಿ ಸಿಟಿನ ನೋಡಿಲ್ಲ ಅಂದರೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ್ರೆ ನಾನು ನಿಮಗೆ 10% ಅಷ್ಟು ದೆಹಲಿ ಸಿಟಿನ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಹೀಗಾಗಿ ಈ ದೆಹಲಿ ಸಿಟಿಯಲ್ಲಿ ಬಸ್ ಹೇಗಿರುತ್ತೆ ಮತ್ತು ಇಲ್ಲಿನ ಜನಸಂದಣಿ ಕೇಳಕ್ಕೆ ಹೋಗ್ಬಿಟ್ಟು ತುಂಬ ಇದೆ. ಇಲ್ಲಿ ಜನಸಂದಣಿ ಹೇಗಿರುತ್ತೆ ಮತ್ತು ಇಲ್ಲಿನ ಟ್ರಾಫಿಕ್ ಹೇಗಿರುತ್ತೆ ಮತ್ತು ಇಲ್ಲಿನ ಬಸ್ ಹೇಗಿರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ. ಸೊ ಬನ್ನಿ ಮತ್ತೆ ಕೆಲಟು ಈ ದೆಹಲಿ ಸಿಟಿನ ನೋಡೋದಕ್ಕೆ ಹೋಗೋಣ. ನೀವು ನೋಡ್ತಿರುವಂಥ ಈ ಬಿಲ್ಡಿಂಗ್ಗಳು ದೆಹಲಿಯ ಸೆಂಟ್ರಲ್ ಸಿಟಿಯಲ್ಲಿ ಬರುತ್ತದೆ. ನಾನು ಇವಾಗ ದೆಹಲಿಯ ಮೆಟ್ರೋ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಮುಂದೆ ಒಂದು ಯಾವುದೋ ದೊಡ್ಡ ಬ್ರಿಡ್ಜ್ ಬರ್ತಾ ಇದೆ, ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡಿ ಸೈಡಲ್ಲಿ ಹಿಂಗಿರುತ್ತೆ ಇಲ್ಲಿ ಬಿಲ್ಡಿಂಗ್ಗಳು, ದೆಹಲಿಯಲ್ಲಿ ಹಿಂಗಿರುತ್ತೆ ನೋಡಿ, ಹಿಂಗಿದೆ ಅಂತ ಬಿಲ್ಡಿಂಗ್ಗಳು. ಮುಂದೆ ಒಂದು ದೊಡ್ಡ ಬ್ರಿಡ್ಜ್ ಬರ್ತದೆ, ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ನೋಡ್ರಿ ಇದು ದೆಹಲಿಯಲ್ಲಿರುವಂಥ ಚಿಕ್ಕ ಪುಟ್ಟ ಬಸ್ ಸ್ಟಾಪ್ಗಳು. ನೋಡ್ರಿ ಇವೆಲ್ಲ ಸಿಟಿ ಬಸ್ ಸ್ಟಾಪ್ಗಳು ಇವೆಲ್ಲ. ಇದು ನೋಡಿ ಗುರು ಎಷ್ಟೊಂದು ದೊಡ್ಡ ಬ್ರಿಡ್ಜ್ ಆಗಿದೆ, ಫುಲ್ ರೌಂಡ್ ಅಂದರೆ ಹಿಂಗೆ ರೌಂಡ್ ಹಾಕೊಂಡು ಮತ್ತೆ ಅದು ಅಂಡರ್ ಪಾಸ್ ಆಗಿ ಮತ್ತೆ ಬೇರೆ ರೂಟಿಗೆ ಹೋಗ್ಬೋದು ಅಂತ ಒಂದು ಇದು ಬ್ರಿಡ್ಜ್ ಆಗಿದೆ. ತುಂಬ ದೊಡ್ಡ ಬ್ರಿಡ್ಜ್ ಇದು. ಸೊ ನೀವು ನೋಡ್ತಾ ಇದ್ರ ಇವೆಲ್ಲ ಗ್ರೀನ್ ಎಲ್ಲ ಇರೋದು ದಿಲ್ಲಿಯಲ್ಲಿರುವಂಥ ಬಸ್ಸುಗಳು. ನೋಡಿ ಇವೆಲ್ಲ ಹವಾ ನಿಯಂತ್ರಿತ ಬಸ್ಸುಗಳು, ಎ ಸಿ ಬಸ್ಸುಗಳು ಇವೆಲ್ಲ. ನೋಡಿ ಎಷ್ಟಿದಾವಂಥ ದಿಲ್ಲಿಯಲ್ಲಿ ಬಸ್ಸುಗಳು. ನೋಡ್ರಿ ಇವೆಲ್ಲ ದಿಲ್ಲಿಯಲ್ಲಿ ನಿಂತಿರುವಂಥ ಬಸ್ಸುಗಳು ಬೆಳಗ್ಗೆ. ನೋಡಿ ಗುರು ದಿಲ್ಲಿ ಹೇಗಿದೆ ಅಂತ ಬೆಳಗ್ಗೆ ನಾವು ಹೋಗ್ತಾ ಇರೋದು. ಈ ಭಾರತದ ಧ್ವಜ ಹಾರಿಸ್ತಾರಲ್ಲಪ್ಪ, ಅದು ರೆಡ್ ಫೋರ್ಟ್, ಕೆಂಪು ಕೋಟೆ ಹತ್ರ ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಸೊ ನೋಡ್ರಿ ಬೆಳಗ್ಗೆ ಎಷ್ಟೊಂದು ಜನ ಹೋಗ್ತಾರೆ ರೋಡಲ್ಲಿ ಅಂತ ದಿಲ್ಲಿಯಲ್ಲಿ.